ಎಲ್ರಿಗೂ ನಮಸ್ಕಾರ. ಸೊ ಇತ್ತೀಚೆಗೆ ಎಸ್ ಎಲ್ ಸಿ ಎಕ್ಸಾಮ್ ಮುಗಿದಿದ್ದಾವೆ, ಎಲ್ಲರೂ ಕೂಡ ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಿ. ರಿಸಲ್ಟ್ ಬಂದ ಮೇಲೆ ಯಾವ್ಯಾವ ಕೋರ್ಸ್ಗಳನ್ನ ತಗೋಬೇಕು, ಯಾವ ಸ್ಟ್ರೀಮಲ್ಲಿ ಹೋಗಬೇಕು ಅಂತ ಒಂದಷ್ಟು ಡೌಟ್ಸ್ಗಳು, ಒಂದಷ್ಟು ಕನ್ಫ್ಯೂಷನ್ಸು ಸ್ಟೂಡೆಂಟ್ ಇರ್ತವೆ, ಜೊತೆಗೆ ಅವರ ಪೇರೆಂಟ್ಸ್ಗಳು ಕೂಡ ಇರ್ತವೆ. ಸೊ ಯಾವ ಕೋರ್ಸು, ಯಾವ ಸ್ಟ್ರೀಮ್ಗಳು, ಆಪ್ಷನ್ಸ್ಗಳು ಅವೈಲಬಿಲಿಟಿ ಇದ್ದಾವೆ ಅನ್ನೋದನ್ನು ಹೇಳಿಕ್ಕೋಸ್ಕರ ಜೀವನ ಮಾಡ್ತಾ ಇರೋದು. ಸೊ ಫಸ್ಟಿಗೆ ಎಸ್ ಎಲ್ ಸಿ ಮುಗಿದ ಮೇಲೆ ನಿಮಗೆ ಮುಖ್ಯವಾಗಿ ನಾಲ್ಕು ಆಪ್ಷನ್ಸ್ಗಳು ಬರ್ತವೆ. ಯಾವ್ಯಾವು? ಪಿ ಯು ಸಿ ಇದೆ, ಪಾಲಿಟೆಕ್ನಿಕ್ ಡಿಪ್ಲೊಮಾ ಇದೆ, ಡಿಪ್ಲೊಮಾ ಇನ್ ಪ್ಯಾರಾ ಮೆಡಿಕಲ್ ಇದೆ, ಆ್ಯಂಡ್ ಐ ಟಿ ಐ ಇದೆ. ಸೊ ನೀವು ಪಿ ಯು ಸಿ ಆದರೂ ತಗೋಬೋದು, ಡಿಪ್ಲೊಮಾ ಆದರೂ ತಗೋಬೋದು, ಡಿಪ್ಲೊಮಾ ಇನ್ ಪಾಲಿಟೆಕ್ನಿಕ್ ಆದರೂ ತಗೋಬೋದು, ಡಿಪ್ಲೊಮಾ ಇನ್ ಪ್ಯಾರಾಮೆಡಿಕಲ್ ಆದರೂ ತಗೋಬೋದು, ಐ ಟಿ ಐ ಆದರೂ ತಗೋಬೋದು. ಸೊ ನೀವು ಪಿ ಯು ಸಿನ ತಗೊಂಡ್ವಿ ಅಂದ್ಕೊಂಡ್ರಿ. ಸೊ ಪಿ ಯು ಸಿ 2 ವರ್ಷದ ಕೋರ್ಸು, ಇದರಲ್ಲಿ ನಿಮಗೆ ಆರ್ಟ್ಸ್ ಇದೆ, ಸೈನ್ಸ್ ಇದೆ, ಕಾಮರ್ಸ್ ಇದೆ. ಸೊ ನೀವು ಆರ್ಟ್ಸು, ಸೈನ್ಸು, ಕಾಮರ್ಸ್ ಈ ಮೂರಲ್ಲಿ ಯಾವುದಾದ್ರೂ ತಗೊಂಡು 2 ವರ್ಷ ಕೋರ್ಸ್ ಮಾಡ್ಬೋದು. ಸೊ ಆರ್ಟ್ಸ್ನ ತಗೊಂತೀನಿ ಅನ್ನೋದಾದರೆ ಆರ್ಟ್ಸಲ್ಲಿ ನಿಮಗೆ ಒಂದಷ್ಟು ಕಾಂಬಿನೇಷನ್ಗಳು ಬರ್ತವೆ. ಯಾವ್ಯಾವ ಕಾಂಬಿನೇಷನ್ಸ್ ಇದ್ದಾವೆ? ಎಚ್ ಇ ಪಿ ಎಸ್ ಇದೆ, ಎಚ್ ಇ ಜಿ ಪಿ ಇದೆ, ಎಚ್ ಇ ಜಿ ಕೆ ಇದೆ, ಎಚ್ ಇ ಪಿ ಕೆ ಇದೆ. ಎಚ್ ಇ ಪಿ ಎಸ್ ಮೀನ್ ಹಿಸ್ಟ್ರಿ, ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸು, ಸೋಷಿಯಾಲಜಿ. ಹಿಸ್ಟ್ರಿ, ಎಕನಾಮಿಕ್ಸು, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸು. ಹಿಸ್ಟ್ರಿ, ಎಕನಾಮಿಕ್ಸು, ಜಿಯೋಗ್ರಫಿ, ಆಪ್ಷನ್ ಇ ಕನ್ನಡ. ಹಿಸ್ಟ್ರಿ, ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಆಪ್ಷನ್ ಇ ಕನ್ನಡ. ಹಿಸ್ಟ್ರಿ ಇವಿಷ್ಟು ಕೂಡ ಆರ್ಟ್ಸಲ್ಲಿ ಬರ್ತಕ್ಕಂಥ ಕಾಂಬಿನೇಷನ್ಗಳು. ಇವಿಷ್ಟೇ ಅಲ್ಲದೆ ಬೇರೆ ಬೇರೆ ಕಾಲೇಜಲ್ಲಿ ತುಂಬ ಇನ್ನೂ ಬೇರೆ ಬೇರೆ ಕಾಂಬಿನೇಷನ್ಗಳು ನಿಮಗೆ ಅವೈಲೇಬಲ್ ಇರ್ತವೆ. ಸೊ ನೀವಿರೋ ಏರಿಯಾ, ನೀವಿರೋ ಟೌನು, ನೀವು ಸೇರ್ಕೊಳ್ಳೋ ಕಾಲೇಜ್ ಮೇಲೆ ಕಾಂಬಿನೇಷನ್ಗಳು ಡಿಪೆಂಡ್ ಆಗ್ತವೆ. ಇವು ಕಾಮನ್ನಾಗಿ ಎಲ್ಲ ಕಡೆ ಇರ್ತಕ್ಕಂಥ ಕಾಂಬಿನೇಷನ್ಗಳು. ಇದ್ರ ಜೊತೆಗೆ ನಿಮಗೆ ಬೇರೆ ಕಾಂಬಿನೇಷನ್ ಕೂಡ ಸಿಗ್ತವೆ. ಇದಾದಮೇಲೆ ನೀವು ಸೈನ್ಸಿಗೆ ಬರ್ತೀನಿ, ಇಲ್ಲ ನಾನು ಆರ್ಟ್ಸ್ ಬೇಡ ಸೈನ್ಸ್ ಸೇರ್ಕೊಂತೀನಿ ಅನ್ನೋದಾದರೆ, ಸೈನ್ಸಲ್ಲೂ ಕೂಡ ಸುಮಾರು ಕಾಂಬಿನೇಷನ್ಗಳಿದ್ದಾವೆ. ಅದರಲ್ಲಿ ಇವಷ್ಟು ಪಾಪ್ಯುಲರ್ ಕಾಂಬಿನೇಷನ್ಗಳು ಯಾವ್ಯಾವ ಕಾಂಬಿನೇಷನ್ ಇದೆ? ಪಿ ಸಿ ಎಮ್ ಬಿ ಇದೆ, ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಆ್ಯಂಡ್ ಮ್ಯಾಥಮೆಟಿಕ್ಸು. ಸೊ ಅದಾದಮೇಲೆ ಪಿ ಸಿ ಎಮ್ ಸಿ ಇದೆ, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್. ಆಮೇಲೆ ಪಿ ಸಿ ಎಮ್ ಸಿ ಇದೆ, ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಆ್ಯಂಡ್ ಕಂಪ್ಯೂಟರ್ ಸೈನ್ಸು. ನೆಕ್ಸ್ಟು ಪಿ ಸಿ ಎಮ್ ಎಸ್ ಇದೆ. ಪಿ ಸಿ ಎಮ್ ಎಸ್ ಮೀನ್ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸು. ಆಮೇಲೆ ಪಿ ಸಿ ಎಮ್ ಹೆಚ್ ಇದೆ, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಆ್ಯಂಡ್ ಹೋಮ್ ಸೈನ್ಸ್. ಇವಿಷ್ಟು ಆಪ್ಷನ್ಗಳಲ್ಲದಲ್ಲೇ ಇನ್ನೂ ಬೇರೆ ಕಾಂಬಿನೇಷನ್ ಕೂಡ ಸೈನ್ಸಲ್ಲಿ ಕಾಣಬಹುದು. ಸೊ ನಿಮಗೆ ಇಷ್ಟ ಆಗಿರೋ ಸಬ್ಜೆಕ್ಟನ್ನು ನೀವು ಆ ಕಾಂಬಿನೇಷನ್, ಯಾವ ಕಾಂಬಿನೇಷನಲ್ಲಿ ಇದೆ ಆ ಕಾಂಬಿನೇಷನಲ್ಲಿ ತಗೊಂಡು ನಿಮ್ಮ ಸೈನ್ಸ್ ಪಿ ಯು ಸಿಯನ್ನು ಮಾಡಬಹುದು. ಅದಾದಮೇಲೆ ಕಾಮರ್ಸ್ ಒಂದು ಆಪ್ಷನ್ ಇದೆ. ಕಾಮರ್ಸ್ ಸ್ಟ್ರೀಮಲ್ಲಿ ನಿಮಗೆ ಕೂಡ ಅಲ್ಲೂ ಕೂಡ ಕಾಂಬಿನೇಷನ್ಗಳಿದ್ದಾವೆ. ಯಾವ್ಯಾವ ಕಾಂಬಿನೇಷನ್ ಅಂದರೆ ಎಚ್ ಇ ಬಿ ಎ, ಹಿಸ್ಟ್ರಿ, ಎಕನಾಮಿಕ್ಸು, ಬಿಸ್ನೆಸ್ ಸ್ಟಡೀಸು, ಅಕೌಂಟೆನ್ಸಿ. ಸಿ ಬಿ ಸಿ ಇ ಬಿ ಎ ಇದೆ, ಕಂಪ್ಯೂಟರ್ ಸೈನ್ಸ್, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್ ಆ್ಯಂಡ್ ಅಕೌಂಟೆನ್ಸಿ ಇದೆ. ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸು, ಎಕನಾಮಿಕ್ಸು, ಬಿಸ್ನೆಸ್ ಸ್ಟಡೀಸು, ಅಕೌಂಟೆನ್ಸಿ. ಇವಿಷ್ಟು ಕಾಂಬಿನೇಷನ್ಗಳು ನಿಮಗೆ ಸಿಗ್ತವೆ ಪಿ ಯು ಸಿ ಅಲ್ಲಿ ನೀವು ಕಾಮರ್ಸನ್ನು ತೆಗೆದುಕೊಂಡ್ರೆ. ಪಿ ಯು ಸಿ ಆಯಿತು. ಸೊ ಪಿ ಯು ಸಿನಲ್ಲಿ ನೀವು ಯಾವುದಾದ್ರೂ ತಗೋಬೋದು. ಸೊ ಪಿ ಯು ಸಿ ಬೇಡ ನನಗೆ, ಪಿ ಯು ಸಿ ಅಷ್ಟು ನನ್ನ ಹೈಯರ್ ಸ್ಟಡೀಸ್ ಹೋಗಲ್ಲ, ನನಗೆ ಜಾಬ್ ಬೇಕು ಬೇಗ ಅನ್ನೋದಾದರೆ ನಿಮಗೆ ಇನ್ನೂ ಬೇರೆ ಆಪ್ಷನ್ಸ್ ಇದ್ದಾವೆ. ಯಾವಪ್ಪ ಅಂದರೆ ಪಾಲಿಟೆಕ್ನಿಕ್ ಡಿಪ್ಲೊಮಾ. ಸೊ ಈ ಪಾಲಿಟೆಕ್ನಿಕ್ ಡಿಪ್ಲೊಮಾ ಒಂದು 3 ವರ್ಷದ ಕೋರ್ಸು. ಇಲ್ಲಿ ನಿಮಗೆ ಸುಮಾರು ಬ್ರಾಂಚ್ಗಳಿದ್ದಾವೆ. ನೀವು ಯಾವುದಾದ್ರೂ ಬ್ರಾಂಚಲ್ಲಿ ತಗೊಂಡು ಯಾವ ಬ್ರಾಂಚನ್ನು ನೀವು ಚೂಸ್ ಮಾಡಿ ನೀವು ನಿಮ್ಮ ಪಾಲಿಟೆಕ್ನಿಕ್ ಡಿಪ್ಲೊಮಾವನ್ನು ಎಸ್ ಎಸ್ ಎಲ್ ಸಿ ಮುಗಿದ ನಂತರ ನೀವು ಡೈರೆಕ್ಟಾಗಿ ಇಂಜಿನಿಯರಿಂಗ್ ಡಿಪ್ಲೊಮಾಗಳಿಗೆ ಜಾಯ್ನ್ ಆಗ್ಬೋದು. ಯಾವ್ಯಾವ ಇಂಜಿನಿಯರಿಂಗ್ ಡಿಪ್ಲೊಮಾಗಳು, ಪಾಲಿಟೆಕ್ನಿಕ್ ಡಿಪ್ಲೊಮಾ ಇದ್ದಾವೆ ಬ್ರಾಂಚ್ಗಳಂದರೆ, ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಇದೆ, ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಇದೆ, ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಇದೆ, ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ, ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ ಆ್ಯಂಡ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಇದೆ, ಫ್ಯಾಷನ್ ಡಿಸೈನ್, ಫ್ಯಾಷನ್ ಟೆಕ್ನಾಲಜಿ ಇದೆ, ಆಟೋಮೊಬೈಲ್ಸ್ ಇದೆ, ಬಯೋಮೆಡಿಕಲ್ ಇದೆ ಆ್ಯಂಡ್ ಬಯೋಟೆಕ್ನಾಲಜಿ. ಇದರಲ್ಲಿ ಯಾವುದಾದ್ರೂ ಕೋರ್ಸ್ಗಳು, ಇದಲ್ಲದೆ ಇನ್ನೂ ಸುಮಾರು ಕೋರ್ಸ್ಗಳಿದ್ದಾವೆ, ಇನ್ನೂ ಸುಮಾರು ಸ್ಟ್ರೀಮ್ಗಳಿದ್ದಾವೆ. ನೀವು ಯಾವುದಾದ್ರೂ ಅದರಲ್ಲಿರೋ ಬ್ರಾಂಚನ್ನು ತಗೊಂಡು ನೀವು 3 ವರ್ಷ ಪಾಲಿಟೆಕ್ನಿಕ್ ಡಿಪ್ಲೊಮಾವನ್ನು ಮಾಡಿ ಇದಾದಮೇಲೆ ನೀವು ನೇರವಾಗಿ ಇಂಜಿನಿಯರಿಂಗ್ ಕೂಡ ಅಡ್ಮಿಷನ್ ಆಗ್ಬೋದು. ಇಂಜಿನಿಯರಿಂಗ್ ಕೂಡ ನಿಮಗೆ ಅಡ್ಮಿಷನ್ ಸಿಗುತ್ತೆ ಪಾಲಿಟೆಕ್ನಿಕ್ ಮೇಲ್ಗಡೆ ವಿತೌಟ್ ಪಿ ಯು ಸಿ. ಸೊ ನಿಮಗೆ ಪಾಲಿಟೆಕ್ನಿಕ್ ಆಯಿತು, ಪಾಲಿಟೆಕ್ನಿಕ್ ಮಾಡ್ಕೊಂಡು ನೀವು ಡೈರೆಕ್ಟಾಗಿ ಇಂಜಿನಿಯರಿಂಗ್ ಆದರೂ ಜಾಬ್ ಆಗ್ಬೋದು, ಜಾಯ್ನ್ ಆಗ್ಬೋದು, ಅಥವಾ ನೀವು ಡೈರೆಕ್ಟಾಗಿ ಜಾಬ್ಗಾದರೂ ಜಾಯ್ನ್ ಆಗ್ಬೋದು. ನನಗೆ ಪಿ ಯು ಸಿನೂ ಬೇಡ, ನನಗೆ ಪಾಲಿಟೆಕ್ನಿಕ್ ಡಿಪ್ಲೊಮಾನು ಬೇಡ, ಸೊ ನನಗೆ ಬೇರೆ ಯಾವುದಾದ್ರು ಬೇರೆ ಆಪ್ಷನ್ ಇದೆಯಾ, ನನಗೆ ಮ್ಯಾಥ್ಸ್ ಕಷ್ಟ ಓದಲಿಕ್ಕೆ ಹಾಗಾಗಿ ಪಾಲಿಟೆಕ್ನಿಕ್ ಹೋಗಲ್ಲ, ನನಗೆ ಆರ್ಟ್ಸ್ ಓದೋಕ್ಕಾಗಲ್ಲ, ನನಗೆ ಹಿಸ್ಟ್ರಿ ಕಷ್ಟ ಅನ್ನೋದಾದರೆ ನಿಮ್ಗೆ ಇನ್ನೊಂದು ಆಪ್ಷನ್ ಇದೆ, ಪ್ಯಾರಾಮೆಡಿಕಲ್. ಡಿಪ್ಲೊಮಾ ಇನ್ ಪ್ಯಾರಾಮೆಡಿಕಲ್ ಸೈನ್ಸಲ್ಲಿ ನೀವು ಹಾಸ್ಪಿಟ್ಲ್ಗಳಲ್ಲಿ, ಅಫ್ಕೋರ್ಸ್ ಇದು 3 ವರ್ಷ ಕೋರ್ಸು, ಹಾಸ್ಪಿಟ್ಲ್ಗಳಲ್ಲಾಗ್ಬೋದು ಅಥವಾ ಗೌರ್ಮೆಂಟ್ ಹಾಸ್ಪಿಟಲ್ಗಳು, ಪ್ರೈವೇಟ್ ಹಾಸ್ಪಿಟಲ್ಗಳು, ಡಯಾಗ್ನೋಸಿಸ್ ಸೆಂಟರು, ರಿಸರ್ಚ್ ಸೆಂಟರು, ನೀವು ಎಲ್ಲಿಗೂ ಬೇಕಾದರೂ ನೀವು ಲ್ಯಾಬ್ ಟೆಕ್ನೀಷಿಯನ್ಗಳಾಗಿ ಅಥವಾ ಡಾಕ್ಟರ್ ಅಸಿಸ್ಟೆಂಟ್ಗಳಾಗಿ ನೀವು
ಜಾಯಿನ್ ಆಗ್ಬೋದು ಈ ಪ್ಯಾರಾಮೆಡಿಕಲ್ ಸೈನ್ಸನ್ನು ಮಾಡಿದ್ರೆ. ಪ್ಯಾರಾಮೆಡಿಕಲ್ ಸೈನ್ಸಲ್ಲಿ ಏನೇನೆಲ್ಲ ಇದ್ದಾವೆ ಸಬ್ಜೆಕ್ಟ್ಗಳಂದರೆ, ಲ್ಯಾಬ್ ಟೆಕ್ನಾಲಜಿ ಇದೆ, ಎಕ್ಸ್ರೇ ಟೆಕ್ನಾಲಜಿ ಇದೆ, ಮೆಡಿಕಲ್ ರೆಕಾರ್ಡ್ ಟೆಕ್ನಾಲಜಿ ಇದೆ, ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ ಇದೆ, ಡಯಾಲಿಸಿಸ್ ಟೆಕ್ನಾಲಜಿ ಇದೆ, ಹೆಲ್ತ್ ಇನ್ಸ್ಪೆಕ್ಟರ್ ಒಂದು ಒಂದು ಕೋರ್ಸ್ ಇದೆ, ಡೆಂಟಲ್ ಮೆಕ್ಯಾನಿಕ್ ಒಂದು ಕೋರ್ಸ್ ಇದೆ, ಆ್ಯಂಡ್ ಡೆಂಟಲ್ ಹೈಜಿನ್ ಒಂದು ಕೋರ್ಸ್ ಇದೆ. ಇವಿಷ್ಟು ಕೋರ್ಸ್ಗಳು ನಿಮಗೆ ಪ್ಯಾರಾಮೆಡಿಕಲ್ ಸೈನ್ಸಲ್ಲಿ ಬರ್ತವೆ. ನೀವು ಎಕ್ಸ್ರೇ ನೀವು ಫಾರ್ ಎಕ್ಸಾಂಪಲ್ ಎಕ್ಸ್ರೇ ಮಾಡಿದ್ರೆ, ಎಕ್ಸ್ರೇ ಟೆಕ್ನಾಲಜಿನಲ್ಲಿ ನೀವು ಪ್ಯಾರಾಮೆಡಿಕಲ್ ಮಾಡಿದ್ರೆ ಅಂತಂದರೆ, ನೀವು ಎಲ್ಲ ಗೌರ್ಮೆಂಟ್ ಆಗಲಿ ಪ್ರೈವೇಟ್ ಆಗಲಿ ಎಲ್ಲಾದರೂ ಎಕ್ಸ್ರೇ ಟೆಕ್ನಿಷಿಯನ್ ಆಗ್ಬೋದು. ನೀವು ಹಾಸ್ಪಿಟ್ಲ್ ಹೋಗಿ ಎಕ್ಸ್ರೇ ಮಾಡಿಸಿದ್ರೆ ಡಾಕ್ಟರ್ ಎಕ್ಸ್ರೇ ಮಾಡೋಲ್ಲ, ನೀವು ಎಕ್ಸ್ರೇ ಮಾಡೋದು ಎಕ್ಸ್ರೇ ಟೆಕ್ನಿಷಿಯನ್. ಸೊ ನಿಮಗೆ ಬ್ಲಡ್ ಟೆಸ್ಟ್ ಆಗ್ಬೋದು, ನಿಮಗೆ ಯೂರಿನ್ ಟೆಸ್ಟ್ ಆಗ್ಬೋದು, ಎನಿ ಟೆಸ್ಟ್ಗಳು ಟೆಸ್ಟ್ಗಳನ್ನೆಲ್ಲ ಮಾಡೋದು ಈ ಪ್ಯಾರಾಮೆಡಿಕಲ್ ಕಂಪ್ಲೀಟ್ ಮಾಡ್ಕೊಂಡಿರೋ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸ್ಗಳು. ಸೊ ಹಾಗಾಗಿ ನೀವು ಪ್ಯಾರಾಮೆಡಿಕಲ್ಗೆ ಹೋಗ್ತೀವಿ ಅಂದರೆ ಈಸಿ ಜಾಬ್ ಆ್ಯಂಡ್ ಅಶ್ಯೂರ್ಡ್ ಜಾಬ್. 3 ಇಯರ್ ಪ್ಯಾರಾಮೆಡಿಕಲ್ ಮಾಡಿದ್ರೆ ನೀವು ಹಾಸ್ಪಿಟ್ಲ್ಗಳಲ್ಲಿ ಡಯಾಗ್ನೋಸಿಸ್ ಸೆಂಟರ್ಗಳಲ್ಲಿ ನೀವು ಜಾಬ್ಗಳನ್ನು ಕಂಡುಕೊಳ್ಬೋದು. ಸೊ ನಿಮಗೆ ಸೈನ್ಸು ಬೇಡ, ಆರ್ಟ್ಸು ಬೇಡ, ಪ್ಯಾರಾಮೆಡಿಕಲು ಬೇಡ, ನನಗೆ ಬೇಗ ಜಾಬ್ ಬೇಕು ಅನ್ನೋದಾದರೆ ಇನ್ನೊಂದು ಆಪ್ಷನ್ ಇದೆ ನಿಮಗೆ. ಆಪ್ಷನ್ ಯಾವುದಪ್ಪ ಅಂದರೆ ITI. ಸೊ ITI ಜಸ್ಟ್ 2 ವರ್ಷದ ಕೋರ್ಸು. ಈ ITIನ ನೀವು ಮಾಡ್ಕೊಂಡ್ರೆ ಸೊ ನೀವು ಡೈರೆಕ್ಟಾಗಿ 2 ವರ್ಷ ಆದಮೇಲೆ ನೀವು ಇಂಡಸ್ಟ್ರಿಗಳಲ್ಲಿ ಜಾಬ್ಗೆ ಜಾಯ್ನ್ ಆಗ್ಬೋದು. ಇಂಡಸ್ಟ್ರಿ ಇದೆ, ರೈಲ್ವೆ ಡಿಪಾರ್ಟ್ಮೆಂಟ್ಗಳಿದೆ, ಅದು ಇಂಡಸ್ಟ್ರಿಗಳಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇಂಡಸ್ಟ್ರಿ ಇದೆ, ಸ್ಟೇಟ್ ಗೌರ್ಮೆಂಟ್ ಇಂಡಸ್ಟ್ರಿ ಇದೆ, ಆ್ಯಂಡ್ ಪ್ರೈವೇಟ್ ಇಂಡಸ್ಟ್ರಿಗಳಿದ್ದಾವೆ. ITI ಅಂದರೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್. ಅದರಲ್ಲಿ ಸುಮಾರು ನಿಮಗೆ ಸಬ್ಜೆಕ್ಟ್ಗಳು ಸಿಗ್ತವೆ, ನೀವು ಯಾವುದ್ರ ಮೇಲಾದರೂ ನೀವು ITIಯನ್ನು ಮಾಡಬಹುದು. ಯಾವ್ಯಾವಿದ್ದಾವೆ, ವೆಲ್ಡರ್ ಇದೆ, ಟರ್ನರ್ ಇದೆ, ಆಟೋಮೊಬೈಲ್ ಇದೆ, ಎಲೆಕ್ಟ್ರಿಷಿಯನ್ ಇದೆ, ಸಿವಿಲ್ ಇದೆ, ಫಿಟ್ಟರ್ ಇದೆ, ಮೆಕ್ಯಾನಿಕಲ್, ಲ್ಯಾಬ್ ಅಸಿಸ್ಟೆಂಟ್, ಬಿಲ್ಡಿಂಗ್ ಮೇಂಟೆನೆನ್ಸ್, ಮಿಷಿನ್ ಟೂಲ್ಸ್. ಸೊ ಇವಿಷ್ಟು ಆಪ್ಷನ್ಗಳು ನಿಮಗೆ ITIಯಲ್ಲಿ ಸಿಗ್ತವೆ. ನೀವು ITI ಜಾಯಿನ್ ಆಗಿ ನಾವು ಬೇಗ ಜಾಬ್ ಹೋಗಬೇಕು ಅನ್ನೋದಾದರೆ, ಸೊ ಇವಿಷ್ಟು ಆಪ್ಷನ್ಗಳನ್ನ ನೀವು ನೋಡಿಕೊಂಡು ಯಾವುದಾದ್ರೂ ಕೋರ್ಸ್ಗಳನ್ನು ತಗೊಂಡು ನೀವು ನಿಮ್ಮ ITIಯನ್ನು ಮುಗಿಸ್ಬೋದು ಆಫ್ಟರ್ SSLC. ಸೊ ಇದು ನೀವು SSLC ಮುಗಿದ ಮೇಲೆ ಏನೆಲ್ಲ ಆಪ್ಷನ್ಗಳು ಬರ್ತವೆ, ಏನೆಲ್ಲ ಆಪ್ಷನ್ಸ್ ಇದ್ದಾವೆ ಅನ್ನೋಕ್ಕೆ ಒಂದಷ್ಟು ಡೀಟೇಲ್ಸ್. ಅದಾದ ಕೆಲವ್ರಿಗೆ ಮೊದಲೇ ಆಪ್ಷನ್ ಮೊದಲೇ ಐಡಿಯಾ ಇರುತ್ತೆ, ನಾನು ಲಾಯರ್ ಆಗಬೇಕು, ನಾನು ಡಾಕ್ಟರ್ ಆಗಬೇಕು, ನಾನು ಪೊಲೀಸ್ ಆಗಬೇಕು, IPS ಆಫೀಸರ್ ಆಗಬೇಕು, ನಾನು ಆರ್ಮಿಗೆ ಸೇರ್ಕೋಬೇಕು, ಏರ್ಫೋರ್ಸಿಗೆ ಜಾಯ್ನ್ ಆಗಬೇಕು, ನಾನು ಪೈಲಟ್ ಆಗಬೇಕು, ಅಥವಾ ಸಿವಿಲ್ ಸರ್ವಿಸ್ ಜಾಯ್ನ್ ಆಗಬೇಕು, ಅಗ್ರಿಕಲ್ಚರ್ ಆಫೀಸರ್ ಆಗಬೇಕು, ಸಬ್ ರಿಜಿಸ್ಟ್ರ್ ಆಗಬೇಕು, ಹಿಂಗೆ ಬೇರೆ ಬೇರೆ ಆಪ್ಷನ್ಸ್, ಬೇರೆ ಬೇರೆ ಕನಸುಗಳಿರ್ತವೆ. ಸೊ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಕೋರ್ಸ್ಗಳನ್ನು ಓದಿದ್ರೆ ನೀವು ಏನೇನು ಆಗಬಹುದು, ಸೊ ಲಾಯರ್ ಓದೋಕ್ಕೆ ಏನು ಮಾಡಬೇಕು, SSLC ಮುಗಿದ್ಮೇಲೆ ಏನೆಲ್ಲ ಇದೆ ಕೋರ್ಸ್ಗಳು, ಯಾವ ಯಾವ ಸ್ಟೆಪ್ಗಳಿದ್ದಾವೆ, ಯಾವ ಡಿಗ್ರಿ ಮಾಡಿದ್ರೆ ನೀವು ಲಾಯರ್ ಆಗ್ತೀರಿ, ಡಾಕ್ಟರ್ ಆಗ್ತೀರಿ, ಪೊಲೀಸ್ ಆಗ್ತೀರಿ, ಆರ್ಮಿಗೆ ಸೇರ್ಕೊಂತೀರಿ ಅಂತ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು.